ಸ್ವಾಮಿ ಅವರ ತವರೂರಲ್ಲೇ ಮೂಲಭೂತ ಸೌಕರ್ಯ ಇಲ್ಲದೆ ಜನರು ಗೋಳಾಡ್ತಾ ಇದ್ದಾರೆ. ಸೌಕರ್ಯ ವಂಚಿತ ಅಲೆಮಾರಿಗಳ ಅಲೆದಾಟ ನಿಜಕ್ಕೂ ಕೂಡ ಕಣ್ಣೀರ ಕತೆ ಆಗ್ಬಿಟ್ಟಿದೆ. ಇವ್ರದ್ದು ಪಾಪ, ಇರೋಕೆ ಸೂರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಇವರ ಕಣ್ಣೀರಿನ ಕತೆ ಕೇಳೋದಕ್ಕೆ ಯಾರು ಕೂಡ ಇವರಿಗೆ ದಿಕ್ಕೇ ಇಲ್ಲ. ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಇವರ ಕಣ್ಣೀರಿನ ಕಥೆಯನ್ನ ದಯಮಾಡಿ ನೀವು ಕೂಡ ಒಂದ್ಸರ್ತಿ ಕೇಳಿಸ್ಕೊಳ್ಳಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ 6ನೇ ವಾರ್ಡ್ ಗುಂಡುತೋಪು ಜನರ ಕತೆ ಇದು. ಸುಮಾರು 25 ವರ್ಷಗಳಿಂದ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದೆ ಗುಡಿಸಲಲ್ಲೇ ಸುಡುಗಾಡಿಸಿದ್ದರು, ಜೀವನವನ್ನ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಬಯಲು ಶೌಚಾಲಯಕ್ಕೆ ಅಲ್ಲಿನ ಮಹಿಳೆಯರು ಮಕ್ಕಳು ಹೋಗ್ತಾ ಇದ್ದಾರೆ. ಕ್ರಿಮಿ ಕೀಟ ಹುಳು ಮತ್ತಿತರ ಪ್ರಾಣಿಗಳ ಜೊತೆಗೆ ಅವರು ಭಯಭೀತರಾಗಿ ತಮ್ಮ ಜೀವನವನ್ನ ನಡೆಸ್ತಾ ಇರುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅದು ಒಂದಲ್ಲ ಎರಡಲ್ಲ ಅಂತ ಸುಮಾರು 25 ವರ್ಷಕ್ಕಿಂತ ಹೆಚ್ಚಿನ ಕಾಲದಿಂದಲೂ ಕೂಡ ಇದೇ ತರದ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಸೊ ನಾವೆಷ್ಟೆಲ್ಲ ಟೆಕ್ನಾಲಜಿ ನೋಡ್ತೀವಿ, ಎಷ್ಟೆಲ್ಲ ಬೆಳವಣಿಗೆಗಳನ್ನು ನೋಡ್ತೀವಿ, ದೇಶ ಆ ಮಟ್ಟಕ್ಕೆ ಹೋಗ್ಬೇಕು ಅಂತೀವಿ, ಆದ್ರೆ ಯಾವ ದೇಶದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯ ಇರೋದಿಲ್ವೋ ಅಲ್ಲಿ ತನಕ ದೇಶ ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಾವೀಗ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದೀವಿ, ಪಾಪ ಅಲ್ಲಿ ಸುಡುಗಾಡಿಸಿದ್ದರು, ಯಾವ ರೀತಿ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನ. ಸೊ ಮಳೆ ಬಂತು ಅಂದ್ರೆ ಸಂಪೂರ್ಣ ಕೆರೆ ಅಂತ ಆಗುತ್ತೆ. ಸುತ್ತಮುತ್ತ ಇರುವಂತಹ ಜಾಗ ಒಂದು ಪುಟ್ಟ ಗುಡಿಸಲಿನಲ್ಲಿ ಅವರು ಜೀವನವನ್ನ ಕಳೀತಾ ಇದ್ದಾರೆ. ಸೊ ಅದರ ದೃಶ್ಯಗಳನ್ನ ನೀವು ಕೂಡ ನೋಡ್ತಾ ಇದ್ರ. ಸೊ ಮೂಲಭೂತ ಸೌಕರ್ಯ ಇಲ್ಲದೆ ಸತತ 25 ವರ್ಷಗಳಾದರೂ ಕೂಡ ಅಲ್ಲಿನ ಜನರು ಇನ್ನೂ ಕೂಡ ಪರದಾಡ್ತಾ ಇರುವಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರೋದನ್ನ ನಾವಿಲ್ಲಿ ನೋಡಬಹುದು. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇಲ್ಲಿ ಒಂದ್ ರೀತಿಯ ದುರದೃಷ್ಟ ಏನು ಅಂತ ಅಂದ್ರೆ, ಮಾಧುಸ್ವಾಮಿ ಅವರ ತವರೂರಲ್ಲೇ ಈ ತರದ ಒಂದು ಅವ್ಯವಸ್ಥೆ ಇರುವಂತದ್ದು ಸಾಕಷ್ಟು ಮನಸ್ಸಿಗೂ ಕೂಡ ನೋವು ಮಾಡುವಂಥದ್ದು. ಯಾಕಂತಂದ್ರೆ ಸಚಿವರು ರೆಬಲ್ ಆಗಿರ್ತಾರೆ. ಸೊ ಅವರ ಗಮನಕ್ಕೆ ಈ ವಿಷಯ ಬಂದಿಲ್ವಾ, ಅಥವಾ ನಂತರದಲ್ಲಿ ಈ ಒಂದು ವರದಿಯ ನಂತರದಲ್ಲಿ ಏನಾದರೂ ಇಲ್ಲಿರುವಂತಹ ಒಂದು ಜನಾಂಗದವರು, ಏನು ಸಿದ್ಧರ ಜನಾಂಗ ಇದ್ದಾರೆ, ಇವರ ಜೀವನ ಬದಲಾಗುತ್ತಾ ಅನ್ನೋಂಥ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈಗಾಗಲೇ ನಾವು ನೋಡಿದ್ವಿ ನಿನ್ನೆ ಮೊನ್ನೆ ಎಲ್ಲ ಸಾಕಷ್ಟು ಮಳೆ ಬಂತು. ಸೊ ಅದರ ರೀತಿಯಲ್ಲೇ ನಾವೀಗ ನೋಡ್ತಾ ಇರೋದಾದರೆ ಮಳೆಗೆ ಅವರ ಪುಟ್ಟ ಪುಟ್ಟ ಗುಡಿಸಲು ಕೂಡ ಮುಳುಗು ಹೋಗ್ತಾ ಇದೆ. ಜೊತೆಗೆ ಮನೆಯಲ್ಲಿರುವಂತಹ ಪಾತ್ರೆ ಪಗಡೆಗಳು ಏನಿರುತ್ತೆ, ಪ್ಲಾಸ್ಟಿಕ್ ಸಾಮಾನುಗಳನ್ನು ಕೂಡಿಟ್ಕೊಂಡಿದ್ದಾರೆ, ಅದು ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋದನ್ನ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಮಾತುಕತೆ ಇದೆ, ಅಲ್ಲಿನ ಜನರ ಜೊತೆ ಏನ್ ಹೇಳ್ತಾರೆ ನೋಡೋಣ, ಬನ್ನಿ. ವೀಕ್ಷಕರೇ, ಸೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಂತಾರೆ. ಆದ್ರೆ ಇಲ್ಲಿ ಕೆಜಿಗೇಹಳ್ಳಿ, ಚಿಕ್ಕನಾಯಕನಹಳ್ಳಿ ತಾಲೂಕಿನ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಕೆಜಿಗೇಹಳ್ಳಿಯಲ್ಲಿ ನಿಜಕ್ಕೂ ಒಂದು ಅಲೆಮಾರಿಗಳ ಜೀವನ ಇದೆಯಲ್ಲ, ಇದು ನಿಜಕ್ಕೂ ಯಾರಿಗೂ ಕೂಡ ಯಾವ ಮನುಷ್ಯನಿಗೂ, ದೇಶದ ಯಾವ ಪ್ರಜೆಗೂ ಬರಬಾರದು ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಕಷ್ಟಕರ ಜೀವನವನ್ನ ಇಲ್ಲಿನ ಜನಗಳು ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅಜ್ಞಾನದಿಂದ ಸೋರ್ತಾ ಇಲ್ಲ ಮನೆ, ಇಲ್ಲಿನ ಬೇಜವಾಬ್ದಾರಿ, ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತೆ ತಾಲೂಕು ಆಡಳಿತದ ಬೇಜವಾಬ್ದಾರಿ, ಒಂದು ಜನಪ್ರತಿನಿಧಿಗಳ ಬೇಜವಾಬ್ದಾರಿಯಿಂದ ಇಲ್ಲಿನ ಜನಗಳು ನಿಜಕ್ಕೂ ಇವತ್ತು ಕೂಡ 25 ವರ್ಷಗಳಿಂದಲೂ ಕೂಡ ಇಲ್ಲಿ ಕಷ್ಟಕರ ಜೀವನವನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮೂಲಭೂತ ಸೌಕರ್ಯ ಇಲ್ದಲೇ ನಡೆಸ್ತಾ ಇರುವಂತದ್ದು. ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ದೇಶ ನಮ್ ಸದೃಢ ಆಗ್ತಾ ಇದೆ. ಎಷ್ಟೋ ಬೊಡ್ಡೆ ಹೊಡಿತಾರೆ ಅಂದ್ರೆ, ನಾವ್ ಹಂಗ್ ಮಾಡ್ತಾ ಇದೀವಿ, ಶೌಚಾಲಯಗಳನ್ನ ನಿರ್ಮಾಣ ಮಾಡ್ಕೊಡ್ತಾ ಇದೀವಿ, ಈ ಮೂಲಭೂತ ಸೌಕರ್ಯ ಇಲ್ಲಿ ಬಡತನ ನಿರ್ಮೂಲನೆ ಮಾಡ್ತಿದೀವಿ ಅಂತ ಬೊಬ್ಬೆ ಹೊಡಿತಾ ಇದೆ ಸರ್ಕಾರ. ಆದ್ರೆ ನಿಜಕ್ಕೂ ನಂಬೇಡಿ, ಇಲ್ಲಿ ನೋಡಿ ಯಾವ ರೀತಿಯಾದಂತ ಒಂದು ಸನ್ನಿವೇಶ ಎದುರಾಗಿದೆ. ಎಷ್ಟು ಕಷ್ಟಕರ ಜೀವನವನ್ನ ಇಲ್ಲಿನ ಜನಗಳು ನಡೆಸ್ತಾ ಇದಾರೆ. ಬನ್ನಿ, ಇಲ್ಲಿ ಒಂದು ಅಮ್ಮ ಇದಾರೆ. 25 ವರ್ಷದಿಂದ ಇದ್ದೀವಿ, ನಮ್ಮ ಹೆಸರು ರಂಗಮ್ಮ ಅಂತ. ನಾವು ಸುಡುಗಾಡ್ಸಿದ್ದ ಸರ್, ಇಲ್ಲಿ 25 ವರ್ಷದಿಂದ ಇದೇ ಗುಡ್ಡಲ್ಲಿ ಇದ್ದೀವಿ. ಸೋದ್ರಿ ಎಲ್ಲ ಏನಾಗಿದ್ದೀರಿ ಅಂತ ಬಂದು ಕೇಳೋರಿಲ್ಲ, ಓಟ್ ಬಂದಂಗ ಮಾತ್ರ ಓಟ್ ಕೇಳ್ತಾರೆ. ನಾವು ಸ್ನಾನ ಮಾಡ್ಬೇಕಾದ್ರೆ ಒಂದು ಸೀರೆ ಹಿಂಗೆ ಸುತ್ಕೋಬಿಟ್ಟು ಮಧ್ಯೆ ಕುಂತ್ಕೊಂಡು ಸ್ನಾನ ಮಾಡ್ಬೇಕು. ಇರೋಕೊಂದು ಬಾತ್ರೂಮ್ ಕೊಡಿ ಅಂತ ಬಂದವ್ರನ್ನೆಲ್ಲ ಕೇಳ್ದು, MLRನೂ ಕೇಳ್ದು, ಎಲ್ಲಾರನ್ನೂ ಗೌರ್ಮೆಂಟ್ನೂ ಕೇಳ್ದು, ಒಬ್ಬರನ್ನ ಒಂದು ಬಾತ್ರೂಮ್ ಕೊಟ್ಟಿಲ್ಲ. ಈ ತೋಟಗಳಿಗೆ ಹೋದ್ರೆ ಓಡಿಸ್ಕೊಂಡ್ ಬರ್ತಾರೆ ಹೆಣ್ಮಕ್ಳನ್ನೆಲ್ಲ. ಮಾನ್ಯ ಸಚಿವರೇ, ಈ ಮಾತನ್ನ ನೀವು ಗಮನ ಇಟ್ಕೊಳ್ಳಿ. ಮಾನ್ಯ ಮಾಧುಸ್ವಾಮಿಗಳೇ, ನೀವು ಸಚಿವರಾಗಿದ್ದೀರಾ, ನಿಮ್ಮ ತಾಲೂಕಿನಲ್ಲಿ ಇಂಥ ಸ್ಥಿತಿ ಇದೆ. ಮೋದಿ ಅವರು ಬೊಬ್ಬೆ ಹೊಡಿತಾ ಇದ್ದಾರೆ ಅಲ್ಲಿ ಕುತ್ಕೊಂಡು, ನಾನು ಬಡತನ ನಿರ್ಮೂಲನೆ ಮಾಡ್ತೀನಿ, ಶೌಚಾಲಯ ಒಂದು ಮುಕ್ತ ಒಂದು ಶೌಚಾಲಯವನ್ನ ಕಟ್ಟಿಸ್ಕೊಡ್ತೀನಿ, ಈ ರೀತಿಯಾದಂತ ಒಂದು ಬಡತನವನ್ನ ನಿರ್ಮೂಲನೆ ಮಾಡೋ ಒಂದು ನಿಟ್ಟಿನಲ್ಲಿ ಸರ್ಕಾರ ನಡೆಸ್ತಿದೀವಿ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ಇಲ್ಲಿನ ಜನಗಳು ಯಾವ ರೀತಿ ಪರಿಸ್ಥಿತಿ ಅಂದ್ರೆ ನೀವೇ ನೋಡ್ಕೊಳ್ಳಿ. ನಿಜಕ್ಕೂ ಇದು 72ನೇ ಸ್ವಾತಂತ್ರ್ಯದಲ್ಲಿದ್ದೀವಿ, ಈ ಸ್ಥಿತಿ ಬೇಕಾ? ಇದು ನಿಮ್ಮ ತಾಲೂಕಿನಲ್ಲಿ, ನಿಮ್ಮ ತವರಲ್ಲಿ ಅಮ್ಮ, ಇಲ್ಲಿ ಶೌಚಾಲಯ ನಿಮ್ಗೆ ಏನಾದ್ರು ಜನಪ್ರತಿನಿಧಿಗಳು ಬಂದು ಭೇಟಿ ಆಗಿದ್ದಾರೆ? ಇಲ್ಲ ಸರ್, MLR ನಾವೇ ಹೋಗಿದ್ದೀವಿ, ಅವ್ರೇನು ಬಂದಿಲ್ಲ. ಓಟ್ ಟೈಮ್ ಅಲ್ಲಿ ಬಂದ್ರು ಕೇಳೋದು, ನಿಮ್ಮ ಮನ್ಗಳು ಕೊಡ್ತೀವಿ, ಇಲ್ಲಿ ಅನುಕೂಲ ಮಾಡ್ಕೊಡ್ತೀನಿ, ಇಲ್ಲೇ ಕೊಡ್ತೀನಿ ಅಂತ ಸಾಹೇಬ್ರು ಹೇಳಿದ್ರು. ಅಷ್ಟೊಂದು ಹೇಳಿದ್ರು ಹೊರತು ನಾವೇ ಹೋಗಿ ಕೇಳಿದ್ರು, ಏನು ಮಾಡ್ಕೊಡ್ತಾ ಇಲ್ಲ ನಮಗೆ. ಒಂದು ಬಾತ್ರೂಮ್ ಇಲ್ಲ ಅಂತ ಅಲ್ಲಿ ಕಾಸಿಂದ ಅಂತ ಕೇಳೋದಕ್ಕೆ, ಒಂದು ಹೆಣ್ಮಗಾಗಿದ್ದ ನೀವು ತಿಳ್ಕೊಬೇಕು ಅನ್ನೋದಕ್ಕೆ, ನಾನೇನು ಕೇಳ್ಬೇಡ್ರಮ್ಮ ಮುನ್ಸಿಪಾಲ್ ಅಲ್ಲಿ ಕೇಳಿ ಅಂತ. ಅವ್ರನ್ನ ಕೇಳಿದ್ರೆ ಇನ್ನು 2 ತಿಂಗಳು 3 ತಿಂಗಳು ಅಂತಾರೆ. ಇಲ್ಲಿ 25 ವರ್ಷದಿಂದ ಹಿಂಗೆ ಇದ್ದೀವಿ,
ಅವ್ರು ಕೊಡ್ಲಿಲ್ಲ, ನಮ್ ಕಷ್ಟ ತೀರ್ಲಿಲ್ಲ. ನೋಡಿ, ನಿಜವಾಗ್ಲೂ ಇಲ್ಲಿನ ತಾಲೂಕು ಆಡಳಿತದಲ್ಲಿ ಇರುವಂತ ತಹಶೀಲ್ದಾರು ಕೂಡ ಒಂದು ಹೆಣ್ಮಗುನೇ. ಆದ್ರೆ ಇಲ್ಲಿನ ಹೆಣ್ಮಕ್ಳು ಸಮಸ್ಯೆಗಳನ್ನ ಆಲಿಸುವಲ್ಲಿ ಅವರು ಕೂಡ ಒಂದು ಹಿಂದುಳಿದಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸ್ತಾ ಹೋಗ್ತಾರೆ ಎಷ್ಟು ಒಂದು ನಿಜವಾಗ್ಲೂ ಇಲ್ಲಿ ಯಾರು ಜೀವನ ಮಾಡೋದಕ್ಕಾಗುತ್ತೆ, ಯಾರಾದ್ರೂ ಒಂದು ನಿಜವಾಗ್ಲೂ ಸಂಸಾರ ನಡೆಸೋದಕ್ಕಾಗುತ್ತೆ ಹೆಂಡತಿ ಮಕ್ಳ ಜೊತೆ ನೋಡ್ತಾ ಇರ್ಬೋದು. ಸೊ ಒಟ್ಟಾರೆ ನೋಡಿದ್ರಿ ಪಾಪ ಅಲ್ಲಿನ ಗ್ರಾಮಸ್ಥರು ಯಾವ ರೀತಿ ಅವರ ಅಳಲನ್ನ ತೋಡ್ಕೊಂಡ್ರು ಅಂತ. ಸೊ ಅದಾದ ನಂತರದಲ್ಲಿ ಇತರೆ ಜನರು ಅಲ್ಲಿನ ನಿವಾಸಿಗಳು ಮಾತನಾಡಿದರೆ, ಪಾಪ ಅಲ್ಲಿರುವಂತಹ ಜನ ಯಾವ ರೀತಿ ತಮ್ಮ ವ್ಯವಸ್ಥೆಯನ್ನ ಹೇಳ್ಕೊಂಡಿದ್ದಾರೆ ನಿಮ್ಮ ಅಮೋಘ ವಾಹಿನಿ ಮುಂದೆ ಅಂತ ಬನ್ನಿ ನೋಡೋಣ. ಸೊಮ್ಮಲಿಂಗ ಅಂತ, ನಾವಿಲ್ಲಿ ಸುಮಾರು ಹುಟ್ಟಿ ಬೆಳೆದು ಎಜುಕೇಶನ್ ಎಲ್ಲ ಮಾಡಿದ್ದೆ ಗುಣ್ತೋಪ್ನಲ್ಲೇ, ಇದೇ ಕೆಜಿಗಳಲ್ಲೂ ಕೂಡ ಓದಿದ್ದೀವಿ. ನಮ್ಗೀಗ ಏನಾಗಿದೆ ಸಮಸ್ಯೆ ಅಂದರೆ, ಅವಾಗ್ಲಿಂದಲೂ ಅನೇಕ ಬಾರಿ ಈಗ ಜನಪ್ರತಿನಿಧಿಗಳು ಇರ್ಬೋದು, ಆಮೇಲೆ ಇದು ಗೌರ್ಮೆಂಟ್ ಅಧಿಕಾರಿಗಳು ಇರ್ಬೋದು, ಯಾವುದೇ ಒಂದು ಅಧಿಕಾರಿ ಬಂದರೂ ಕೂಡ ನಮ್ಗೆ ಚಿಕ್ಕ ವಯಸ್ಸು ನಮ್ಮ ಅಪ್ಪ ಅಮ್ಮ ತಂದೆ ತಾಯಿ ಮತ್ತು ನಮ್ಮ ಮಾವರೆಲ್ಲ ಅರ್ಜಿ ಅನೇಕ ಬಾರಿ ಕೊಟ್ಟಿದ್ದಾರೆ, ಕೊಟ್ಟರು ಕೂಡ ಇವತ್ತಿಗೊಂದು ನಮ್ಮನ್ನು ನಿರ್ಲಕ್ಷ್ಯವಾಗಿ ನೋಡ್ತಾ ಇದ್ದಾರೆ ಹೊರತು ನಮ್ಮ ಜಾತಿ ಹೇಳ್ಕೊಂಡ್ರೆ ಸುಡುಗಾಡಿಸಿದ್ರೆ ಎಲ್ಲಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಕೂಡ ಊಟ ಹಾಕಿದ್ದಾರೆ ಯಾರೋ ಅಧಿಕಾರಿಗಳು. ಇವತ್ತು ನಮ್ಗೆ ಕೇಳ್ತಿರೋದು ನಾವೇನಂತಂದ್ರೆ, ನಮಗೆ ಒಂದು ಗೌರ್ಮೆಂಟ್ ಲ್ಯಾಂಡಲ್ಲಿ ಒಂದು ಹಕ್ಕುಪತ್ರ ಆಗಿರ್ಬಿಟ್ಟು ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಮೂಲಭೂತ